ವಿದ್ಯಾರ್ಥಿಗಳು ಮಹಾತ್ಮರ ಆದರ್ಶಗಳನ್ನು ತ್ಯಾಗ ಬಲಿದಾನಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿ ಕಾರ್ಯ ಕೈಗೊಳ್ಳಲಿ ಎಂದು ಭಾರತೀಯ ಜೀವನ ವಿಮಾ ನಿಗಮ ಚಿಕ್ಕೋಡಿ ಅಭಿವೃದ್ಧಿ ಅಧಿಕಾರಿ ಆನಂದ ಅಡಿವಾರ್ ಹೇಳಿದರು. ಕೆಎಲ್ಇ ಸಂಸ್ಥೆಯ ಹುಟ್ಟು ಕರ್ನಾಟಕದ ಶೈಕ್ಷಣಿಕ ಅಭಿವೃದ್ಧಿಗೆ ಒಂದು ಮೈಲುಗಲ್ಲಾಯಿತು. ಸಪ್ತರ್ಷಿಗಳ ಸಣ್ಣ ವಯಸ್ಸಿನಲ್ಲಿನ ವಿಚಾರ ಇವತ್ತಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ. ಇಂದಿನ ವಿದ್ಯಾರ್ಥಿಗಳು ಮಹಾತ್ಮರ ಆದರ್ಶಗಳನ್ನು ತ್ಯಾಗ ಬಲಿದಾನಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿ ಕಾರ್ಯ ಕೈಗೊಳ್ಳಲಿ ಎಂದು ಭಾರತೀಯ ಜೀವನ ವಿಮಾ ನಿಗಮ ಚಿಕ್ಕೋಡಿಯ ಅಭಿವೃದ್ಧಿ ಅಧಿಕಾರಿ ಆನಂದ್ ಅರವಾರೆ ಹೇಳಿದರು. ಅವರು ಇಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶಿವಾಲಯದಲ್ಲಿ ಕೆಎಲ್ಇ ಸಂಸ್ಥೆಯ ಅಂಕ್ಲಿಯ ಎಲ್ಲ ಅಂಗಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕೆಎಲ್ಇ ಸಂಸ್ಥೆಯ 102ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಹಾಗೂ ರಾಜ್ಯಸಭಾ ಸದಸ್ಯ ಡಾ ಪ್ರಭಾಕರ್ ಕೋರೆ ಅವರು ಸಂಸ್ಥೆಯ ನೇತೃತ್ವ ವಹಿಸಿದಾಗ 37 ಅಂಗಸಂಸ್ಥೆಗಳನ್ನು ಹೊಂದಿದ್ದ ಸಂಸ್ಥೆಯನ್ನು 258ರವರೆಗೆ ಬೆಳೆಸುವುದು ಅವರನ್ನು ಆಧುನಿಕ ಶಿಕ್ಷಣದ ಹರಿಕಾರ ಎಂದು ಹೇಳುವರಲ್ಲಿ ಉತ್ಪ್ರೇಕ್ಷೆಯೇನಲ್ಲ. ನಾವೆಲ್ಲರೂ ಕೆಎಲ್ಇ ಸಂಸ್ಥೆಯಲ್ಲಿ ಸೌಭಾಗ್ಯ ಎಂದ ಅವರು, ಕೆಎಲ್ಇ ಸಂಸ್ಥೆಯು ಓದುತ್ತಿರುವುದು, ದುಡಿಯುತ್ತಿರುವುದು ನಮ್ಮೆಲ್ಲರ ನೇತ್ರದಾನ, ದೇಹದಾನ, ರಕ್ತದಾನಗಳಂತಹ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಡಾ ಪ್ರಭಾಕರ್ ಕೋರೆಯವರ ಸ್ಪರ್ಧಾತ್ಮಕ ಯುಗದಲ್ಲಿ ಗುಣಾತ್ಮಕ ಶಿಕ್ಷಣ ಎಲ್ಲರಿಗೂ ಸಿಗುವಂತೆ ಮಾಡಿದ್ದಾರೆ. ಅವರ ಸಾಧನೆ ಪ್ರತಿಯೊಬ್ಬರಿಗೂ ಸಿಗುವಂತಾಗಲು ಡಾ ಪ್ರಭಾಕರ್ ಕೋರೆ ಅಧ್ಯಯನ ಕೇಂದ್ರ ನಿರ್ಮಾಣವಾಗಬೇಕೆಂದು ಅರವಾರೆ ಆಶಿಸಿದರು. ಸರಳ ಸಜ್ಜನಿಕೆಯಿಂದ ಈ ಸಂಸ್ಥೆ ಇವತ್ತು ಎಷ್ಟು ವ್ಯಾಪಕವಾಗಿ ಬೆಳೆದಿದೆ ಅಂದ್ರೆ, ಕ್ರಿಯಾಶೀಲ ಸಂಸ್ಥೆಯಾದ ಈ ಸಂಸ್ಥೆ ಇದರ ಚಟುವಟಿಕೆಗಳು ಸಾಗರದಾಚೆಗೆ. ನಮ್ಮ ಬಸವರಾಜಿಯವರು ಬಹಳ ಅತಿ ಸುಂದರ ಶಬ್ದಗಳಲ್ಲಿ ಹೇಳ್ತಾರೆ, ಸಾಗರದಾಚೆ ಹೋಗಿ. ದುಬೈನಲ್ಲಿ ಒಂದು ರೂಮೇ ಸಿಗೋ ಕಷ್ಟ. ಆ ದುಬೈನಲ್ಲಿ ಜಾಗ ತಗೊಂಡು ಅಲ್ಲಿ ಕಾಲೇಜಲ್ಲಿ ಕಟ್ಟಿ ಅಲ್ಲಿ ಇನ್ಸ್ಟಿಟ್ಯೂಟ್ ನಿರ್ಮಾಣ ಮಾಡುವಂತಹ ದೊಡ್ಡ ಎಲೆಗಾರಿಕೆ ಏನು ಅಂದ್ರೆ, ಅದು ಡಾಕ್ಟರ್ ಪ್ರಭಾಕರ ಕೋರೆಯವರಿಗೆ ಮಾತ್ರ. ಇಂತಹ ಶಕ್ತಿ ನಮ್ಮ ಗ್ರಾಮದಲ್ಲಿ. ಒಬ್ಬ ವ್ಯಕ್ತಿ ಏಷ್ಯಾ ಖಂಡದಲ್ಲೇ ದೊಡ್ಡ ಸಂಸ್ಥೆಯಾಗಿ ನಿರ್ಮಾಣ ಮಾಡಿದ್ರೆ ಸಾಧಾರಣ. ಕಾರ್ಯಕ್ರಮದಲ್ಲಿ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಸದಾನಂದ ಚಿಕ್ಲಿ, ಕುಮಾರ್ ಕೋರೆ, ಶಂಕರ್ ತಂಗಡೆ, ಮಹಾವಿದ್ಯಾಲಯದ ಪ್ರಾಚಾರ್ಯರು ಎಂಬಿ ವಾಲಿ, ಪ್ರೌಢಶಾಲೆಯ ಪ್ರಾಚಾರ್ಯ ಕೆಬಿ ಸಿಂಧೆ, ಎಸ್ಸಿ ಪಾಟೀಲ್, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಬಿಎಸ್ ಅಂಬಿ, ಬಿಎ ಮಿರ್ಜಿ, ಪಿಎಸ್ ತಳವಾರ್, ಸಿಬಿ ಪಾಟೀಲ್, ಎಸ್ಎಸ್ ಕೋಟಿವಾಲೆ, ಬಿಜಿ ಜಾವೂರ್, ಪ್ರಿಯಾಂಕಾ ಪಾಟೀಲ್, ಪ್ರಿಯಾಂಕಾ ಕೆಳಗಿನ್ಮನಿ, ಕಾವೇರಿ ಬೆನಾಡೆ, ಸುಪ್ರಿಯಾ ಅರ್ಬೋಳೆ, ಸುಧೀರ್ ದೊನ್ವಾಡೆ ಉಪಸ್ಥಿತರಿದ್ದರು. ಎನ್ಆರ್ ಉಮರಾನಿ ಇವರು ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಇದೇ ಒಂದು ಸಮಯದಲ್ಲಿ ಇಂದು ಬನಾರಸ್ ವಿಶ್ವವಿದ್ಯಾಲಯ ಪ್ರಾರಂಭವಾಯಿತು. ಅಷ್ಟೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದ ಎಂ ವಿಶ್ವೇಶ್ವರಯ್ಯನವರು ಕೂಡ ಪ್ರಾರಂಭ ಮಾಡಿದರು. ಹೀಗಾಗಿ ಇದು ಕೂಡ ಅವರಿಗೆ ಪ್ರೇರಣೆಯಾಗಿ ನಮ್ಮ ಈ ಸೊಸೈಟಿ ಪ್ರಾರಂಭವಾಗಿದೆ ಅಂತ ಹೇಳಿ.